हेलो एव्रीवन वेलकम एंड वेलकम बैक टू माय चैनल इवत्तु चिकन प्रियरिगे ओंदु सूपर आद पालक चिकन रेसिपी ना तोरिस्ता इद्दीनि इडली दोसे राइस चपाती रोटी यावदक्के इरलि ई चिकन रेसिपी एल्लदक्कू सूटेबल आगिरुत्ते सो ई रेसिपी ना स्टार्ट माडोण ओंदु पैन ना इट्कोंडु नानु इल्लि एण्णे ना हाकोंडिद्दीनि एण्णे चेन्नागि काद मेले ओंदु चिक्क इट्कोंडु ईरुळ्ळिन चेन्नागि फ्राई माड्ता इद्दीनि ईरुळ्ळियल्लि इरो हसि वासने एल्ल होगबेकु अल्लि तनक चेन्नागि फ्राई माडि ईरुळ्ळि चेन्नागि फ्राई ಆದಮೇಲೆ ಇಲ್ಲಿ ನಾನು 1/4 ಟೀ ಸ್ಪೂನ್ ಅಷ್ಟು ಅರಿಶಿನನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಈರುಳ್ಳಿ ಅರಿಶಿನ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಮೊದಲೇ ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೊಂಡು ಚಿಕನ್ ಕೂಡನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ತೀವಿ ನಾವು ಯಾವುದೇ ರೆಸಿಪಿ ಮಾಡಿ ಒಗ್ಗರಣೆ ಚೆನ್ನಾಗಿದ್ರೇನೆ ನಮ್ಮ ರೆಸಿಪಿ ಸೂಪರ್ ಅಂಡ್ ಟೇಸ್ಟಿ ಆಗಿ ಬರುತ್ತೆ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಚಿಕನ್ನ ಬೇಯೋದಕ್ಕೆ ಬಿಟ್ಬಿಡಿ ಚಿಕನ್ ಅಲ್ಲಿರೋ ನೀರಿನ ಅಂಶನೇ ಬಿಟ್ಕೊಂಡು ಚಿಕನ್ ಬೇಯುತ್ತೆ ನೀರೇನು ಹಾಕಕ್ಕೆ ಹೋಗಬೇಡಿ ಈಗ ಮಸಾಲೆನ ಪ್ರಿಪೇರ್ ಮಾಡೋಣ ಈ ಮಸಾಲೆ ಪ್ರಿಪೇರ್ ಮಾಡೋದಿಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಎಣ್ಣೆನ ಹಾಕೊಂಡು ನಾನು ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪಾಲಕ್ ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ ಪಾಲಕ್ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಈಗ ಅದೇ ಪ್ಯಾನ್ಗೆ ಪಾಲಕ್ನ ಎತ್ತಿಟ್ಕೊಂಡು ಒಂದು ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿ ನಾಲ್ಕು ಲವಂಗ ಹಾಗೆ 1 ಇಂಚಷ್ಟು ಚಕ್ಕೆ 1 ಸ್ಪೂನ್ ಅಷ್ಟು ಕಾಳುಮೆಣಸನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಅಲ್ಲಿರೋ ಹಸಿ ವಾಸನೆ ಎಲ್ಲವೂ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ಇವುಗಳನ್ನು ಕೂಡ ಎತ್ತಿಟ್ಕೊಂಡು ಅದೇ ಪ್ಯಾನ್ ಗೆ ನಾನು ಇಲ್ಲಿ ನಾಲ್ಕು ಟೊಮೆಟೋನ ಹಾಕೊಂತಾ ಇದೀನಿ ಟೊಮೆಟೋ ಜಾಸ್ತಿ ಹುಳಿ ಇದ್ರೆ ಎರಡೇ ಹಾಕೊಳ್ಳಿ ಇದು ಅಷ್ಟು ಹುಳಿ ಇಲ್ಲ ಸೋ ನಾನು ಇಲ್ಲಿ ನಾಲ್ಕು ಟೊಮೆಟೋನ ಹಾಕೊಂತಾ ಇದೀನಿ ನಾಲ್ಕು ಟೊಮೆಟೋನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೋನ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಎತ್ತಿಟ್ಕೊಂಡು ನಾನು ಇಲ್ಲಿ ಒಂದು 8 ರಿಂದ 10 ಹಸಿ ಮೆಣಸಿನಕಾಯಿನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ನಿಮಗೆ ಖಾರಕ್ಕೆ ಬೇಕಲ್ಲ ಅಷ್ಟು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಸೋ ನಮಗೆ ಸ್ವಲ್ಪ ಸ್ಪೈಸಿ ಇಷ್ಟ ಸೋ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡಬೇಕು ಮಸಾಲೆ ಈ ಹದಕ್ಕೆ ಇದ್ರೆ ಸಾಕು ಈಗ ಚಿಕನ್ ಬೆಂದಿದೆ ಇಲ್ಲ ಅಂತ ಹೇಳಿ ನೋಡೋಣ ಚಿಕನ್ ಚೆನ್ನಾಗಿ ಬೆಂದಿದೆ ಸೋ ಈಗ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕೋಣ ಆ ಜಾರಿಗೆ ನೀರನ್ನ ಹಾಕೊಂಡು ಆ ನೀರನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಚಿಕನ್ನ ಬೇಯೋದಕ್ಕೆ ಬಿಟ್ಬಿಡಬೇಕು ಚಿಕನ್ ತಾನೇ ಜ್ಯೂಸಿಯಾಗಿ ಟೆಂಡರ್ ಆಗಿ ಬೇಯುತ್ತೆ 5-6 ನಿಮಿಷ ಚೆನ್ನಾಗಿ ಚಿಕನ್ ಬೇಯಿಸಿದ್ರೆ ಸಾಕು ನಮ್ಮ ಸೂಪರ್ ಅಂಡ್ ಡೆಲಿಷಿಯಸ್ ಆದ ಪಾಲಕ್ ಚಿಕನ್ ರೆಡಿ ಆಗುತ್ತೆ ಸೋ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ರೆಸಿಪಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಸೋ ಇದಿಷ್ಟೇ ಪಾಲಕ್ ಚಿಕನ್ ಮಾಡೋದು ಸೋ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಬೇಯಿಸ್ತಾ ಇದ್ದೀನಿ ಸೋ 5-6 ಮಿನಿಟ್ಸ್ ಆದಮೇಲೆ ನೋಡ್ಬೋದು ನಮ್ಮ ಚಿಕನ್ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಸೋ ನೋಡಿ ಈಗ ಸೂಪರ್ ಆದ ಚಿಕನ್ ಪಾಲಕ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಸೋ ಇದಿಷ್ಟೇ ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್